नमस्कार वीक्षकरे रिव्यू चानल गे स्वागत नानु सौख्य गांवकर हलवु कारण कांग्रेस मेले मुनिसिकोंडु कूतिद्द सिद्धरामय्य शिष्य जमीर अवरिगे ईग देहलियिंद गुड न्यूज सिक्किदे राहुल गांधी अवरु हलवु सुत्तुगळ सभे नडेयितु राज्य नायकरुगळ जोतेगे आ सभेयल्लि जमीर अवर विचारवन्न प्रमुखवागि प्रस्ताप माडिद्दारे आगाग जमीर अवर कसिबिसिगे कारणवागिद्द डीके कूड ईग ओके अंदिद्दारे हागाद्रे एनिदु जमीर अवरिगे ओळ्ळे दिनगळु शुरुवागुत्व इल्लिंद वेरी इंटरेस्टिंग विचार नि मुंदे इर्ता इदीवि मिस माड्ते नम्म चानल ना सब्सक्राइब माडि बेल बटन क्लिक माड्द्रे एल्ल अपडेट्स निम्म ತಲುಪುತ್ತೆ ದೆಹಲಿಯಲ್ಲಿ ಈ ಬಾರಿ ನಡೆದಿದ್ದು ಕಾಂಗ್ರೆಸ್ನ ಆತ್ಮಾವಲೋಕನ ಸಭೆ ಒಂದು ರೀತಿಯಲ್ಲಿ ಎಲ್ಲ ನಾವು ತಪ್ಪು ಮಾಡ್ತಾ ಇದ್ದೀವಿ ಇಷ್ಟು ಒಳ್ಳೆ ಅವಕಾಶ ಇದೆ ನಮಗೆ ಪೂರಕವಾಗಿ ಸರ್ವೆ ರಿಪೋರ್ಟ್ಗಳೆಲ್ಲ ಬಂದಿವೆ ಆದರೂ ಕೂಡ ಎಲ್ಲೆಲ್ಲಿ ನಮಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ ನಮ್ಮ ದೌರ್ಬಲ್ಯವನ್ನು ಮತ್ತೊಬ್ಬರು ಆರಾಮಾಗಿ ಅವಕಾಶವಾಗಿ ಪರಿವರ್ತನೆ ಮಾಡಿಕೊಳ್ಳಬಾರದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯಾಗಿರೋದು ಅದರಲ್ಲೂ ಜಾತಿ ಧರ್ಮದ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಮುನ್ನೆಲೆಯಲ್ಲಿರುವಾಗ ನಾವು ಮೈ ಮರೆಬಾರದು ಅನ್ನೋ ವಿಷಯ ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರನ್ನು ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಈ ಮೂಲಕ ಸಿದ್ದು ಶಿಷ್ಯನಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಯಾವ ವಿಚಾರದಲ್ಲಿ ಸುನಿಲ್ ಕಣಗುಲ್ ಅವರು ಸಬ್ಮಿಟ್ ಮಾಡಿರುವಂತಹ ರಿಪೋರ್ಟ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಸಂಪೂರ್ಣವಾಗಿ ಈ ಬಾರಿ ಕಾಂಗ್ರೆಸ್ನ ಜೊತೆಗೆ ನಿಲ್ಲದೆ ಹೋಗಬಹುದು ಬದಲಾದ ಪರಿಸ್ಥಿತಿಯಲ್ಲಿ ಕರಾವಳಿ ಭಾಗ ಮತ್ತು ಉತ್ತರ ಕರ್ನಾಟಕದ ಹಲವು ಕಡೆ ಬೇರೆ ಬೇರೆ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಹುಟ್ಟುಕೊಳ್ತಾ ಇವೆ ಅಲ್ಲಿ ಎಸ್ ಡಿ ಪಿ ಐ ಈಗಾಗಲೇ ಒಂದು ಹಂತಕ್ಕೆ ಸಮುದಾಯವನ್ನು ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡ್ತಿದೆ ಇಲ್ಲಿ ಒ ಐ ಸಿ ಎಂಟ್ರಿ ಆಗಿರೋದು ಈ ಥರ ಸ್ವಲ್ಪ ಮಟ್ಟದಲ್ಲಿ ನಮ್ಮ ಮತಗಳು ಸಾಂಪ್ರದಾಯಿಕ ಮತಗಳು ಚದುರಿದ್ರೂ ಕೂಡ ಅದರ ಲಾಭ ಮತ್ತೊಬ್ಬರಿಗಾಗತ್ತೆ ಆ ಕಡೆ ಜೆ ಡಿ ಎಸ್ ಕೂಡ ಕಾಯ್ತಾ ಇದೆ ಹೀಗಿರುವಾಗ ನಾವು ನಮ್ಮ ಪ್ರಬಲ ನಾಯಕರನ್ನು ಕಳ್ಕೊಳ್ಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರನ್ನು ಪಕ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಕಡೆಗಣಿಸೋ ವಾತಾವರಣ ಕಂಡು ಬರ್ತಾ ಇದೆ ಅದು ಸರಿಯಲ್ಲ ಅನ್ನೋ ಮಾಹಿತಿ ರಾಹುಲ್ ಗಾಂಧಿ ಅವರ ಕಿವಿಗೆ ಬಿದ್ದಿರೋದು ಮತ್ತು ಅದೇ ವಿಚಾರವನ್ನು ಡಿ ಕೆ ಸಿದ್ದರಾಮಯ್ಯ ಇಬ್ಬರ ಮುಂದೆ ಇಬ್ಬರೂ ಇರುವಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಜಮೀರ್ ಅವರಿಗೆ ಬಲ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದೆ ಬೈ ಎಲೆಕ್ಷನ್ ಟೈಮಲ್ಲೂ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಾಗ ಸೋನಿಯಾ ಗಾಂಧಿ ಮುಂದೆನೇ ಜಮೀರ್ ನಾಯಕತ್ವವನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕು ಅವ್ರಿಗೆ ಬಲ ತುಂಬಬೇಕು ಅನ್ನೋ ಮಾತಾಡಿ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ತುಂಬ ಆಕ್ಟಿವ್ ಆಗಿ ಬಳಸ್ಕೊಂಡಿದ್ರು ಹಾನಗಲ್ ಸಿಂದಗಿ ಚುನಾವಣೆ ಟೈಮಲ್ಲಿ ಅದರ ಲಾಭವೂ ಆಗಿತ್ತು ಕಾಂಗ್ರೆಸ್ಗೆ ಯಾಕಂದರೆ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ನಾಯಕನಾಗಿ ಕಾಣಬಹುದು ಆದರೆ ತಮ್ಮದೇ ಸಮುದಾಯದ ಒಂದು ಮುಖ ಬೇಕು ಅಂತ ಹುಡುಕತ್ತೆ ಸಮುದಾಯ ಈ ವಿಚಾರ ಇಟ್ಕೊಂಡೇ ಎಸ್ ಡಿ ಪಿ ಐ ಅಂತ ಪಕ್ಷಗಳು ನಿಮ್ಮ ಜೊತೆ ಬೇರೆ ಯಾರೂ ನಿಲ್ಲೋಕೆ ಸಾಧ್ಯ ಇಲ್ಲ ನಿಮ್ಮ ಹೆಸರಲ್ಲಿ ರಾಜಕಾರಣ ಮಾಡ್ತಾರಷ್ಟೇ ಆದರೆ ನಿಮ್ಮ ಹಿತ ಕಾಯೋಕೆ ನಾವು ಮಾತ್ರ ಸಾಧ್ಯ ಅಂತ ಅವರನ್ನು ಸೆಳೆಯೋ ಪ್ರಯತ್ನ ಮಾಡ್ತಾ ಇದೆ ಹಿಜಾಬ್ ಹಲಾಲ್ ಈ ಗಲಾಟೆ ಟೈಮಲ್ಲೆಲ್ಲ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂಡಿತ್ತು ಅವ್ರ ಪರವಾಗಿ ಮಾತಾಡಬೇಕಾ ತಟಸ್ಥವಾಗಿರಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಈಗ ರಾಹುಲ್ ಗಾಂಧಿ ಅವರು ಕ್ಲಿಯರ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ ನಿಮಗೆ ಗೊಂದಲ ಬೇಡವೇ ಬೇಡ ಈ ನಿಟ್ಟಿನಲ್ಲಿ ತಪ್ಪು ಮಾಡಬೇಡಿ ಅವರು ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ ಅಲ್ಪಸಂಖ್ಯಾತರು ಮುಸಲ್ಮಾನರು ಸೊ ಅವರ ಹಿತ ಕಾಯೋದು ಅವ್ರಿಗೆ ಬಲ ತುಂಬೋದು ನಮ್ಮ ಕರ್ತವ್ಯ ಮತ್ತು ಅದು ನಮಗೆ ಚುನಾವಣೆಯಲ್ಲಿ ಮತವಾಗಿ ಪರಿವರ್ತನೆ ಆಗತ್ತೆ ಅನ್ನೋ ಕಿವಿ ಮಾತನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿರೋದು ಕಳೆದ ಬಾರಿ ರಾಹುಲ್ ಗಾಂಧಿ ಅವರ ರಾಜ್ಯ ಪ್ರವಾಸದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಭಾಷಣದಲ್ಲಿ ಓಪನ್ ಆಗಿ ಹೇಳಿದರು ನಾವು ಯಾಕೆ ಹಿಂದೇಟ್ ಹಾಕ್ತಿದ್ದೀವಿ ಮುಸಲ್ಮಾನರ ಪರ ನಿಲ್ಲೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ ನ್ಯೂಟ್ರಲ್ ಆಗಿರಿ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ರಲ್ಲ ಪಾರ್ಟಿಯಲ್ಲಿ ಸೊ ಒಂದಿಷ್ಟು ಬೆಳವಣಿಗೆಗಳಾಗ್ತಿದ್ದಾಗ ಅದು ಸರಿಯಲ್ಲ ಅಂತ ಸಿದ್ದರಾಮಯ್ಯನವರು ಓಪನ್ ಆಗಿ ಚಾಟಿ ಬೀಸಿದ್ದನ್ನು ನೆನಪು ಮಾಡ್ಕೊಳ್ಬಹುದು ನಾವು ಶೋಷಿತರ ಅಲ್ಪಸಂಖ್ಯಾತರ ಧ್ವನಿ ಇಲ್ಲದವರ ಪರವಾಗಿರಬೇಕು ಈ ಥರ ನಿಲುವು ಕಾಂಗ್ರೆಸ್ಗೆ ಶೋಭೆ ತರೋದಿಲ್ಲ ಅಂತ ಏನು ಮಾತು ಹೇಳಿದರು ಅದೇ ವಿಚಾರವನ್ನು ಸುನಿಲ್ ಕಣಗೋಲ್ ಅವರು ಕೂಡ ತಮ್ಮ ವರದಿಯಲ್ಲಿ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಿರೋದು ಈ ರೀತಿ ತಪ್ಪು ಮಾಡಿದ್ರೆ ನಮ್ಮ ಸಾಂಪ್ರದಾಯಿಕ ಓಟ್ ಬ್ಯಾಂಕ್ ಒಡೆಯೋದಕ್ಕೆ ಕಾದುಕೊಳ್ತಿದ್ದಾರೆ ಅಂತ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಸಲ್ಮಾನರ ವರ್ಚಸ್ವಿ ನಾಯಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಹಣಬಲ ಜನಬಲ ಸಮುದಾಯದ ಬಲ ಎಲ್ಲ ಇದೆ ಅವರನ್ನು ಯಾವ ಕಾರಣಕ್ಕೂ ಕಡೆಗಣಿಸಬೇಡಿ ಬದಲಾಗಿ ಅವರ ಕೈಗೆ ಬಲ ತುಂಬಬೇಕು ಚುನಾವಣೆ ಹೊತ್ತಲ್ಲಿ ತುಂಬ ಆಕ್ಟಿವ್ ಆಗಿ ಪ್ರಚಾರ ಕಾರ್ಯದಲ್ಲಿ ಅವ್ರನ್ನ ಬಳಸಿಕೊಳ್ಳಬೇಕು ಪ್ರಮುಖ ನಾಯಕರ ಟೀಮ್ನಲ್ಲಿ ಅವರೂ ಕೂಡ ಇರಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಡಿ ಕೆ ಇರುವಾಗಲೇ ರಾಹುಲ್ ಗಾಂಧಿಯವರು ಅನ್ನೋದು ಗಮನ ಸೆಳಿತಾ ಇದೆ ಈ ಮೂಲಕ
ಮುನಿಸಿಕೊಂಡಿದ್ದ ಜಮೀರ್ ಅಹಮದ್ ಖಾನ್ ಅವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಇತ್ತೀಚೆಗೆ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ, ಬರೀ ಸಿದ್ದರಾಮಯ್ಯನವ್ರ ಪರ ಮಾತಾಡ್ತಿದ್ರು ಜಮೀರ್ ಬಿಟ್ಟರೆ. ಕಾಂಗ್ರೆಸ್ ಸಭೆಗಳಲ್ಲಿ ರಾಹುಲ್ ಗಾಂಧಿಯವರು ರಾಜ್ಯಕ್ಕೆ ಬಂದಾಗ ಎಲ್ಲ ಕಡೆ ಗೈರಾಗಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದೆ ಕಾಂಗ್ರೆಸ್. ಜಮೀರ್ ಅಹಮದ್ ಅವ್ರಿಗೆ ಗುಡ್ ನ್ಯೂಸ್ ಸಿಕ್ಕಿರೋದು ಇದೇ ವಿಚಾರದಲ್ಲಿ. ವೀಕ್ಷಕರೆ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.